ಬಹುಶಃ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇವರಿಗೆ ಧ್ರುವನಾರಾಯಣರವರು ನಿನ್ನೆ ರಾತ್ರಿ 11:30 ಸಕ್ರಿಯವಾಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆಗೆ ಹೋಗಿರ್ತಾರೆ. ನಂತರ ಪತ್ರಿಕೆಗಳನ್ನ ಓದಿ ಮಲಗೋದಕ್ಕೆ ಮೊದಲು ಕೆಲವು ಗಂಟ್ಲು ಕೆರೆತ ಅಂತಕ್ಕಂಥ ಮಾತನ್ನ ಅವರ ಹತ್ರ ಇದ್ದಂಥವ್ರಿಗೆ ಹೇಳಿದ್ದಾರೆ. ಬೆಳಿಗ್ಗೆ ಎದ್ದು 6:40 ಫೋನ್ ಮಾಡ್ತಾರೆ. ಮಲಗಿರೋ ಕೂಡಲೇ ಡಾಕ್ಟರ್ ಸದಾನಂದ್ ಜಯದೇವ ಹಾಸ್ಪಿಟ್ಲ್ ಮುಖ್ಯಸ್ಥರಿಗೆ ಫೋನ್ ಮಾಡ್ತಾರೆ. ಡಾಕ್ಟ್ರೇ, ನನಗೆ ಸ್ವಲ್ಪ ಅನ್ಕಂಫರ್ಟ್ ಆಗಿ ಕಾಣ್ತಾ ಇದೆ, ನಾನು ಚೆಕಪ್ಗೆ ಬರಬೇಕು ಅಂತ. ಬಂದ್ಬಿಡಿ, ಈಗಲೇ ಬನ್ನಿ ಅಂತ ಹೇಳ್ತಾರೆ. ಅವ್ರಿಗೆ ಧ್ರುವನಾರಾಯಣಗಿಂತ ಮೊದಲು ಅವರು ಪಕ್ಕ ಇದಕ್ಕೆ ಹೋಗ್ತಾರೆ, ಹಾಸ್ಪಿಟ್ಲಿಗೆ. ಅಲ್ಲಿ ಕಾಯ್ತಾ ಇರ್ತಾರೆ. ಆದರೆ ಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತ ಕೈಗಾರಿಕೋದ್ಯಮಿ ಮಿಸ್ಟರ್ ಮಂಜುನಾಥ್ ಅಂತ, ಅದರ ಪಕ್ಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಮನೆಯೂ ಅಲ್ಲೇ ಇದೆ. ಅಷ್ಟರೊಳಗೆ ಆ ಕೈಗಾರಿಕೋದ್ಯಮಿ ತಕ್ಷಣಕ್ಕೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಮಂಜುನಾಥ್ ಅವರು ಬರ್ತಾರೆ. ಬರಬೇಕಾದ್ರೆ ಆಲ್ಮೋಸ್ಟ್ 99% ಮುಗಿದೋಗಿರುತ್ತೆ. CPO ಎಲ್ಲ ಮಾಡ್ತಾರೆ, ಆದರೂ ಬರ್ತಾರಿಲ್ಲ. ಡಾಕ್ಟರ್ ಮಂಜುನಾಥ್ ಅವರು ಬರ್ತಾರೆ. ಇದೊಂದು ದೊಡ್ಡ ನಷ್ಟ ನಮ್ಮ ಪಕ್ಷಕ್ಕೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.